ಒಂದು ಭಾವನಾತ್ಮಕ ಸಂದೇಶ ಕೊಟ್ಟಿದ್ರೆ ಅದೇ ಇವತ್ತಿನ ಆರ್ಥ ಇದೆ ಅಂತ ನಾನು ಗಂಧದ ಗುಡಿ ಎಲ್ಲರೂ ನೋಡಬೇಕು ಇವರೇ ಬಿಕಾಸ್ ಸಿನಿಮಾಕ್ಕಿಂತ ಹೆಚ್ಚಾಗಿ ಈ ಸಿನಿಮಾದಲ್ಲಿ ನಿಜವಾಗ್ಲೂ ಆಸ್ ಅ ಗುಡ್ ಹ್ಯೂಮನ್ ಬೀಯಿಂಗ್ ಅಂಡ್ ನಮ್ಮ ಲೈಫಲ್ಲಿ ಏನು ಮಾಡಬೇಕು ಅದನ್ನ ಒಳ್ಳೆ ವ್ಯಾಲ್ಯೂಬಲ್ ಲೆಸನ್ಸ್ ಕೊಟ್ಟಿದ್ದಾರೆ ಅಪ್ಪು ಅವರು ಅಂಡ್ ಪ್ರತಿಯೊಬ್ಬರೂ ನೋಡಬೇಕು ಅಂಡ್ ಐ ಫೀಲ್ ಅಪ್ಪು ವಾಸ್ ಸಚ್ ಅ ಗುಡ್ ಹ್ಯೂಮನ್ ಬೀಯಿಂಗ್ ಅಂಡ್ ಇದು ಹೇಗೆ ಅವ್ರ ಲಾಸ್ಟ್ ಸಿನಿಮಾ ಆಯ್ತು ಅಂತ ನನಗೆ ಆಶ್ಚರ್ಯ ಆಗುತ್ತೆ ಬಿಕಾಸ್ ಅವ್ರ ಬೇರೆ ಸಿನಿಮಾದಲ್ಲಿ ಸಾಂಗ್ ಇರುತ್ತೆ ಡಾನ್ಸ್ ಇರುತ್ತೆ ಅಫ್ಕೋರ್ಸ್ ಮೆಸೇಜ್ ಕೂಡ ಇರುತ್ತೆ ಬಟ್ ಇದರಲ್ಲಿ ನಿಜವಾಗ್ಲೂ ಅಪ್ಪು ಯಾರಾಗಿದ್ರು ಅಂಡ್ ನಾವು ಹೇಗಿರಬೇಕು ಎಲ್ಲ ಇದೆ ಈ ಸಿನಿಮಾದಲ್ಲಿ ಅಂಡ್ ನಾನು ಹೇಳ್ತೀನಿ ನಿಮ್ಮೆಲ್ರಿಗೂ ಅಂತ ಹೇಳಿ ನಿಮ್ಮ ಮನೇಲಿ ಮಕ್ಕಳಿದ್ರೆ ದಯವಿಟ್ಟು ಕರ್ಕೊಂಡು ಹೋಗಿಪ್ಪ ಬಿಕಾಸ್ ನಮಗಿಂತ ಹೆಚ್ಚಾಗಿ ಮಕ್ಕಳುಗಳು ನೋಡಬೇಕು ಸಿನಿಮಾನ ಬಿಕಾಸ್ ಇನ್ನು ಮುಂದೆ ನಾವು ಹೇಗೆ ಪ್ರಕೃತಿನ ಕಾಪಾಡಬೇಕು ಪ್ರಾಣಿಗಳಾಗಲಿ ನಮ್ಮ ಭಾಷೆ ನಮ್ಮ ನಾಡು ಪ್ರತಿಯೊಂದನ್ನು ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಸಿನಿಮಾಟೋಗ್ರಫಿ ಅಂತೂ ತುಂಬ ಚೆನ್ನಾಗಿದೆ ಆ್ಯಂಡ್ ಫೇಮಸ್ ಆಗಿ ಕೆಲವೊಂದು ಡೈಲಾಗ್ಸ್ ಎಲ್ಲ ಅವ್ರು ಹೇಳಿದ್ದಾರೆ ಮೇಡಮ್ ಸ್ಪೆಷಲಿ ನಿಮಗೆ ಕಾರಣಂತ ರೀತಿಯಲ್ಲಿ ಬೇರೆ ಯಾರು ಕಾರಣಕ್ಕೆ ಆಗಲ್ಲ ಯಾಕಂದ್ರೆ ಅಷ್ಟು ಜರ್ನಿ ಇತ್ತು ನಿಮ್ದು ಆ ದಿನಗಳು ಆ ಸಿನಿಮಾ ದಿನಗಳು ಹೇಗೆ ನೆನಪಾಗುತ್ತೆ ನನಗೆ ಅಪ್ಪು ಅವ್ರನ್ನ ನನಗೆ ಪರ್ಸನಲ್ ಆಗಿ ಗೊತ್ತಿತ್ತು ಸೊ ಐ ನೋ ದಿ ಸೈಡ್ ಆಫ್ ಇಟ್ ಆದರೂ ಕೂಡ ಇದು ನನಗೆ ಹೊಸ್ತು ಅನ್ನಿಸ್ತು ಆ್ಯಂಡ್ ಖಂಡಿತವಾಗ್ಲೂ ಯಾರ್ಯಾರು ಅಪ್ಪುನ ಪರ್ಸನಲ್ ಆಗಿ ಅವ್ರಿಗೆ ಪರಿಚಯ ಇಲ್ಲ ಅವ್ರಿಗೆ ಈ ಸಿನಿಮಾ ಮೂಲಕ ನಿಜವಾಗ್ಲೂ ಅವ್ರೆಂಥ ಒಳ್ಳೆ ಹ್ಯೂಮನ್ ಬೀಯಿಂಗ್ ಅಂತ ನಿಮಗೆ ಗೊತ್ತಾಗುತ್ತೆ ಓಕೆ ಥ್ಯಾಂಕ್ ಯು